ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 1999 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 8 ವಿಧಾನಸಭೆ ಕ್ಷೇತ್ರವಾರು ಪುರುಷರು ಮತ್ತು ಮಹಿಳೆಯರು ಸೇರಿ ಒಟ್ಟು 17,73,912 ಜನ ಮತದಾರರಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ 15 ನಡೆದ ಇಂದು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂಥ ಅವರು, ಬೀದರ್ ಲೋಕಸಭಾ ಮತಕ್ಷೇತ್ರಕ್ಕೆ ಈಗಾಗಲೇ 22 ಅಭ್ಯರ್ಥಿಗಳಿಂದ ನಾಮಪತ್ರವನ್ನು ಅಂಗೀಕರಿಸಲಾಗಿದೆ. ಒಟ್ಟು 30 ಸಖಿ ಮತದಾನ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮತದಾರರ ಸಹಾಯವಾಣಿಗೆ 1950 ಒಟ್ಟು ಅಂದರೆ 1950 ಒಟ್ಟು 1050 ಕರೆಗಳು ಸ್ವೀಕರಿಸಲಾಗಿದೆಯಂತೆ. ಸ್ವೀಕರಿಸಲಾದ ಕರೆಗಳನ್ನು ಎಂಜಿನಿಯರ್ಸ್ ತಂತ್ರಾಂಶದಿಂದ ನಮೂದಿಸಲಾಗ್ತಾ ಇದೆ. ಎಂಜಿನಿಯರ್ಸ್ ತಂತ್ರಾಂಶದಲ್ಲಿ ದಾಖಲಿಸಿಕೊಂಡಂತಹ 63 ದೂರುಗಳ ಪೈಕಿ 53 ದೂರುಗಳನ್ನು ವಿಲೇವಾರಿ ಮಾಡಲಾಗಿದೆ. ಮೂರು ನೀತಿ ಸಂಹಿತೆ ದೂರುಗಳು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ, ಒಂದು ಔರಾದ್ನಿಂದ ಒಬ್ಬ ಜನಪ್ರತಿನಿಧಿಗಳು ಏನು ಭಾಷಣ ಮಾಡುವಾಗ ಅವರು ಮಾತನಾಡಿದ್ರು, ಅದರ ವಿರುದ್ಧ ನಾವು ದೂರನ್ನು ದಾಖಲಿಸಿದ್ದೇವೆ, ಅದು ಒಂದಿದೆ. ಇನ್ನೊಂದು, ಒಂದು ಸಮುದಾಯಕ್ಕೆ ಸೇರಿದ ಜನರ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಮಾತಾಡಿದ್ದು ಅದರ ಬಗ್ಗೆ ಕೂಡ ನಾವು ಎಫ್ಐಆರ್ ಅನ್ನು ಮಾಡಿದ್ದೇವೆ, ಅದೊಂದು ದೂರಿದೆ. ಅದು ಏನು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಇನ್ನೊಂದು ಯಾವುದೋ ಒಂದು ವಿಶೇಷವಾದ ದೂರಿದೆ ಫೇಸ್ಬುಕ್ಕಲ್ಲಿ. ಒಬ್ರು ಫೇಸ್ಬುಕ್ಕಲ್ಲಿ ಪ್ರಧಾನಮಂತ್ರಿಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಒಂದು ಚಿತ್ರವನ್ನು ಕಳಿಸಿದ್ರು, ಅದರ ವಿರುದ್ಧ ಕೂಡ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ಎಫ್ಐಆರ್ ಮಾಡಿದ್ದೇವೆ. ಇದು ಮೂರು ದೂರುಗಳು, ನೀತಿ ಸಂಹಿತೆ ಉಲ್ಲಂಘನೆ ದೂರುಗಳು. ಒಟ್ಟು 208 ದೂರುಗಳನ್ನು ನೀಡಿದ್ರು, ಅದರಲ್ಲಿ 188 ದೂರುಗಳು ವಿಲೇವಾರಿ ಆಗಿವೆ, 20 ದೂರುಗಳು ಬಾಕಿ ಇದ್ದು ಅದರಲ್ಲಿ 6 ದೂರುಗಳು ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ಆಗಿರ್ತವೆ, 14 ದೂರುಗಳು ಮತದಾರ ಗುರುತಿನ ಚೀಟಿಗೆ ಸಂಬಂಧಿತ ದೂರುಗಳಾಗಿರ್ತವೆ. ಈ ನೀತಿ ಸಂಹಿತೆಯ 6 ದೂರುಗಳು ಏನಿವೆ, ಅವು ಬೇರೆ ಬೇರೆ ಶಾಲಾ ಕಾಲೇಜುಗಳ ಮೇಲೆ, ಬೇರೆ ಬೇರೆ ವ್ಯಕ್ತಿಗಳ ಮೇಲೆ, ಅಧಿಕಾರಿಗಳ ಮೇಲೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಗಳಾಗಿವೆ. ಅವುಗಳನ್ನು ನಾವು ಬಗೆಹರಿಸಲಿಕ್ಕೆ ಕ್ರಮ ವಹಿಸಿದ್ದೇವೆ. ಇನ್ನು ಪ್ರಮುಖವಾಗಿ ಸಿವಿಜಿಲ್ ಕಂಪ್ಲೇಂಟ್ಸ್ ಇದೆ. ಸಿವಿಜಿಲ್ ನಾನು ನಿಮ್ಮ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈ ಹಿಂದೆ ನಾವು ಸೇರಿದಾಗ, ದಯವಿಟ್ಟು ಅದನ್ನ ಹೆಚ್ಚು ಜನಪ್ರಿಯಗೊಳಿಸಿ. ಏಕೆಂತಂದ್ರೆ ಜನಗಳ ಕೈಗೆ ಅದೊಂದು ಆಯುಧವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈಗಲೂ ಕೂಡ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇತ್ತ ಪ್ರಕ್ರಿಯಾ ಸಮಿತಿ ಅನ್ವಯ ಕ್ರಮ ಜರುಗಿಸಿದೀವಿ. ಇವ್ರನ್ನೆಲ್ಲರನ್ನೂ ಕೂಡ ಬಾಂಡ್ ಓವರ್ ಮಾಡಿದ್ವಿ, ಮುಚ್ಚಳಿಕೆ 6 ತಿಂಗಳವರೆಗೆ ಯಾವುದು ಕೃತ್ಯದಲ್ಲಿ ಭಾಗವಹಿಸದಂತೆ ಮತ್ತು ತಮ್ಮ ಗುಡ್ ಬಿಹೇವಿಯರ್ ಅಂದರೆ ಉತ್ತಮ ನಡತೆಯನ್ನು ಹೊಂದಿರುವಂತೆ ಅವ್ರ ಕಡೆ ಮುಚ್ಚಳಿಕೆಯನ್ನು ತೆಗೆದುಕೊಂಡಿದ್ದೀವಿ. ಮತ್ತು ಕೆಲವು ವ್ಯಕ್ತಿಗಳನ್ನು ಗಡೀಪಾರು ಮಾಡೋದಕ್ಕೆ ಕೂಡ ಚುನಾವಣಾ ಸಮಯದಲ್ಲಿ ಇವರು ಸಮಸ್ಯಾತ್ಮಕ ವ್ಯಕ್ತಿಗಳಂತ ನಾವು ಕಂಡು ಬಂದಿದ್ದರಿಂದ ಅವರನ್ನ ಗಡೀಪಾರು ಮಾಡೋದಕ್ಕೆ ಈಗ ಸದ್ಯ ವ್ಯವಸ್ಥೆ ಮಾಡಿದ್ದೀವಿ. ಆ ಥರ ಇಬ್ಬರು ವ್ಯಕ್ತಿಗಳನ್ನ ನಾವು ಐಡೆಂಟಿಫೈ ಮಾಡಿದ್ದರೆ. ನೀವು ಕನ್ನಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಉಮಾ ಮಹಾದೇವನ್ ಮೇಡಮ್ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರು. ಆ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಸೆಕ್ಸ್ ರೇಷಿಯೋ ಏನಿದೆ ಅದನ್ನ ಸುಧಾರಿಸಲಿಕ್ಕೆ ನಾವು ಮತದಾರ ಪಟ್ಟಿಯಲ್ಲಿ ಆ ಟೈಮಲ್ಲಿ ಕ್ರಮ ತಗೊಂಡ್ವಿ. ಅದಾದ ನಂತರ ಚುನಾವಣೆ ಡಿಕ್ಲೇರ್ ಆಗೋಕ್ಕಿಂತ ಮುಂಚೆನಿಂದನೇ, ಆಮೇಲೆ ಡಿಕ್ಲೇರ್ ಆದ ನಂತರ ಅನೇಕ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಸ್ವೀಪ್ ಆಕ್ಟಿವಿಟೀಸ್ ಮಾಡಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿನೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ತಾಲೂಕಾ ಪಂಚಾಯಿತಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿದ್ದಾರೆ ಅವರು ತಾಲೂಕಾ ಸ್ವೀಪ್ ಕಮಿಟಿ ಅವರು ಚೇರ್ಮನ್ ಆಗಿರ್ತಾರೆ. ಅದೇ ರೀತಿ ಸ್ವೀಪ್ ಡಿಸ್ಟ್ರಿಕ್ಟ್ ಸ್ವೀಪ್ ಕಮಿಟಿ ಚೇರ್ಮನ್ ನಾನಿರ್ತೇನೆ. ನನ್ನ ಜೊತೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಅವರ ಸಮನ್ವಯದೊಂದಿಗೆ ಕೋಆಪರೇಷನ್ ಅಂಡ್ ಕೋಆರ್ಡಿನೇಷನ್ದೊಂದಿಗೆ ನಾನು ಬಹಳಷ್ಟು ಸ್ವೀಪ್ ಆಕ್ಟಿವಿಟೀಸ್ ಮಾಡಿ ಮತದಾರ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ಈಗ ಗಮನಕ್ಕೆ ಇದೆ ಅಂತ ನಾನು ಭಾವಿಸ್ತೇನೆ. ನಿನ್ನೆ ಕೂಡ ನಾವು ನಮ್ಮ ಸ್ವೀಪ್ ಆಕ್ಟಿವಿಟೀಸನ್ನು ಜಿಲ್ಲೆಯ ಹೆಡ್ ಕ್ವಾರ್ಟರ್ಗೆ ಕೇಂದ್ರೀಕರಿಸದೆ ನಾವು ಬೇರೆ ಬೇರೆ ಕಡೆ ಕೂಡ ಮಾಡಬೇಕು ಅನ್ನುವಂಥದ್ದು ಅದಿತ್ತು ಮತ್ತು ಈ ಜಿಲ್ಲೆಯ ಸಂಸ್ಕೃತಿ ಏನಿದೆ, ಕಲ್ಚರ್ ಏನಿದೆ ಅದನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಕೂಡ ನಾವು ಇದರಲ್ಲಿ ಮಾಡ್ತಾ ಇದ್ದೇವೆ.